ಎಲ್ಲ ಕಡೆ ಅತ್ಯಂತ ಕೆಟ್ಟದಾಗಿ ದ್ವೇಷ ಭಾಷಣಗಳನ್ನು ಮಾಡಿದರು. ಅದಕ್ಕೆ ಬಳಸಿದಂಥ ಶಬ್ದಗಳು ಮಂದಿರ, ಮುಸ್ಲಿಂ, ಮುಜ್ರ, ಮಾಂಗಲ್ಯ, ಮಠ ಇತ್ಯಾದಿ ಮಾಗಳನ್ನೇ ಹೆಚ್ಚಾಗಿ ಬಳಕೆ ಮಾಡಿದರು. ಬಿಜೆಪಿಯ ಅಧಿಕಾರಕ್ಕೆ ಬಂದ ನಂತರ ಸಂಘಟನೆಗೆ ಬೇನಾಮಿ ಆಸ್ತಿಗಳನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟರು. ಇಡೀ ದೇಶದಲ್ಲಿ ಎಲ್ಲ ಭಾಗಗಳಲ್ಲಿ ಸಂಘ ಪರಿವಾರದವರ ಆಸ್ತಿ 100 ಸಾವಿರ ಪಟ್ಟು ಬೆಳೀತು. ಮೊಸಳೆ ಕಣ್ಣೀರು ಸುರಿಸುವ ಮೂಲಕ ನಾವು ಪ್ರಾಮಾಣಿಕರು, ಸಜ್ಜನರು, ದೇಶಭಕ್ತರು ಅನ್ನೋಂಥ ಬಿಂಬಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಮೋಹನ್ ಭಾಗವತ್ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. RSSನ ತೃತೀಯ ವರ್ಷ ಸಂಘ ಶಿಕ್ಷಾ ವರ್ಗದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡ್ತಾ, ಇಂದಿನ ರಾಜಕೀಯದಲ್ಲಿ ಅಂದರೆ ಕೇಂದ್ರದ ಆಡಳಿತ ನಡೆಸ್ತಾ ಇರುವಂತಹ ಮೋದಿಯವರಿಗೆ ಪರೋಕ್ಷವಾಗಿ ಒಂದು ಸಂದೇಶವನ್ನು ಕೊಡ್ತಾ, ಆಡಳಿತ ನಡೆಸುವಂತಹ ವ್ಯಕ್ತಿಗಳಿಗೆ ಅಹಂಕಾರ ಇರಬಾರದು. ಇವತ್ತು ದೇಶದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಪಕ್ಷಗಳನ್ನು ಒಂದು ರೀತಿಯ ಶತ್ರುಗಳಂತೆ ನೋಡ್ತಾ ಅವರನ್ನು ದ್ವೇಷ ಮಾಡುವಂಥ ಕೆಲಸವನ್ನು ಮಾಡ್ತು, ಇದು ಸರಿಯಲ್ಲ. ಅವರನ್ನು ಸ್ಪರ್ಧಿಗಳಂತೆ ನೋಡಬೇಕು. ದೇಶದ ಅಭಿವೃದ್ಧಿಯ ಕಾರ್ಯವನ್ನು ಗಮನಿಸೋದಕ್ಕೋಸ್ಕರ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮೋಹನ್ ಭಾಗವತರು ಯಾವುದನ್ನು ದೇಶ ಅಂತ ಬಯಸಿದರೋ ಅಥವಾ ಭಾವಿಸ್ತಾ ಇದ್ದಾರೋ, ಆ ದೇಶ ಅಂತ ಹೇಳಿದರೆ ದೇಶದ ಕಲ್ಲು, ಮಣ್ಣು, ಮರ, ಗಿಡ, ಪ್ರಾಣಿ, ಪಕ್ಷಿಗಳು ಮಾತ್ರ ಅಲ್ಲ, ವಿಷ ಜಂತು ಆದಿಯಾಗಿ ಈ ದೇಶದ ಪ್ರತಿಯೊಂದು ಕೂಡ ಈ ದೇಶಕ್ಕೆ ಸೇರಿದ್ದು. ಅಂಥದನ್ನು ಗೌರವಿಸುವ, ಪ್ರೀತಿಸುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನು ಈ ದೇಶದ ಪ್ರಜೆ, ಅಷ್ಟು ಮಾತ್ರ ಅಲ್ಲ ಈ ದೇಶದ ಸಂಪತ್ತು. ಆದರೆ ದುರ್ದೈವ ಅಂತ ಹೇಳಿದರೆ RSSನ ಗರಡಿಯಲ್ಲಿ ಬಳಗಿ ಬಂದಂತಹ ಮೋದಿಯವರು, ಸಂಘದ ಪ್ರಚಾರಕರು. ಇಂತಹ ಸಂಘದ ಪ್ರಚಾರಕರು ಇವತ್ತು ನಡ್ಕೊಂಡಂಥ ರೀತಿ ಹೇಗಿತ್ತು ಅಂತ ಹೇಳಿದರೆ, ಪ್ರತಿಪಕ್ಷ ಅಂದರೆ ಕಾಂಗ್ರೆಸ್ಸನ್ನು ಶತ್ರುಗಳಂತೆ ನೋಡಿದರು. ಅವರು ಪರಕೀಯರು ಅಥವಾ ಪರದೇಶದವರಂತೆ ಅವರನ್ನು ವರ್ಣಿಸಿದರು. ಅವರನ್ನು ಪಾಕಿಗಳು, ಅಂದಿ ಹುಟ್ಟಿದವರು ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಅಂದರೆ ಇದು ಮೋದಿ ಮಾತ್ರ ಅಲ್ಲ, ಅವರ ಪರೋಕ್ಷ ಮಾತುಗಳು ಆಗಿದ್ದವು. ಎಲ್ಲ ಕಡೆ ಅತ್ಯಂತ ಕೆಟ್ಟದಾಗಿ ದ್ವೇಷ ಭಾಷಣಗಳನ್ನು ಮಾಡಿದರು. ಅದಕ್ಕೆ ಬಳಸಿದಂಥ ಶಬ್ದಗಳು ಮಂದಿರ, ಮುಸ್ಲಿಂ, ಮುಜ್ರ, ಮಾಂಗಲ್ಯ, ಮಟನ್ ಇತ್ಯಾದಿ ಮಾಗಳನ್ನೇ ಹೆಚ್ಚಾಗಿ ಬಳಕೆ ಮಾಡಿದರು. ಅಂದರೆ ಈ ದೇಶದಲ್ಲಿ ಹಿಂದೂಗಳು ಮಾತ್ರ ಬದುಕಬೇಕು, ಉಳಿದವರು ಎರಡನೇ ದರ್ಜೆ ಜನ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಅವರ ಭಾಷಣಗಳು ಬರ್ತಾ ಇತ್ತು. ಇದನ್ನು ಗಮನಿಸಿದಂತಹ ಮೋಹನ ಭಾಗವತರು ಮೋದಿಯವರಿಗೆ ಇದೊಂದು ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಅಹಂಕಾರ, ನೀನು ನಿನ್ನ ಅಹಂಕಾರದಿಂದ ಹೊರಗಡೆ ಬರಬೇಕು ಅಂತ ಹೆಸರನ್ನು ಉಲ್ಲೇಖಿಸದೆ ಹೇಳಿದರು. ಇದನ್ನು ಗಮನಿಸುವಾಗ ನಾವು ಅತ್ಯಂತ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು, RSS ಮತ್ತು BJPಯವರ ನಡುವೆ ಒಳ್ಳೆಯ ಸಂಬಂಧಗಳು ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಸಂದೇಶ ಸಿಕ್ಕಿದೆ. ಅದಕ್ಕೆ ಇನ್ನೆರಡು ಕಾರಣಗಳು ಪೂರಕವಾಗಿವೆ. ನಡ್ಡಾ ಅವರು ಮಾತನಾಡ್ತಾ ಹೇಳ್ತಾರೆ, ನಾವು ಸಬಲರಾಗಿದ್ದೀವಿ, ಸಾಮರ್ಥ್ಯವನ್ನು ಹೊಂದಿದ್ದೀವಿ, ನಾವು ಇವತ್ತು RSSನ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ಮೋಹನ್ ಭಾಗವತರು ಮಾತನಾಡ್ತಾ ಹೇಳ್ತಾರೆ, ಯಾರೂ ಕೂಡ ನೋಟಾಗೆ ಓಟನ್ನು ಹಾಕಬೇಡಿ. ಯಾಕೆ ಅಂತ ಹೇಳಿದರೆ, BJPಯ ಈ ಅಹಂಕಾರದ ನಿಲುವಿನಿಂದಾಗಿ ಪ್ರತಿಯೊಬ್ಬ ಸ್ವಯಂ ಸೇವಕ ಆತ ಎಲ್ಲರನ್ನು ಅಂದರೆ BJP ಸಂಘ ಪರಿವಾರವನ್ನು ಒಪ್ಪದವರನ್ನು ದೇಶ ದ್ರೋಹಿಗಳಂತೇನೆ ಹಂದಿಗೆ ಹೋಲಿಕೆ ಮಾಡಿ, ನಾಯಿಗೆ ಹೋಲಿಕೆ ಮಾಡಿ ಅತ್ಯಂತ ಕೆಟ್ಟ ಶಬ್ದವನ್ನು ಬಳಕೆ ಮಾಡ್ತಾ ಇದ್ರು. ಇಂತಹ ಒಂದು ಕುಸಂಸ್ಕಾರದ ರೀತಿಯಲ್ಲಿ ನಡ್ಕೊಂಡಂತಹ BJP ಮತ್ತು ಮೋದಿಯವರನ್ನು ಬೆಂಬಲಿಸಿ ಸಮರ್ಥಿಸಿ ಗೆಲ್ಲಿಸಿದ್ದೆ ಸಂಘ ಪರಿವಾರ್, ಇದರಿಂದಾಗಿಯೇ ಇವತ್ತು ಅಧಿಕಾರವನ್ನು ಪಡೆದರು. ಆದರೆ ಇದೇ ಸಂದರ್ಭದಲ್ಲಿ ಮೋದಿ ಮತ್ತು ಯೋಗಿ ಅವರ ನಡುವೆ ಇದ್ದಂತಹ ಒಂದು ಒಳ ಹೊಗೆ ಅಂದರೆ ಒಳ ಕುದಿಯಿಂದಾಗಿ ಇವತ್ತು ಉತ್ತರ ಪ್ರದೇಶದಲ್ಲಿ ಸೋಲಲಿಕ್ಕೆ ಕಾರಣ ಆಯಿತು. ಅದು ಏನು ಅಂತೇಳಿದರೆ, ಸಂಘದ ಒಲವಿದ್ದು ಯೋಗಿಯವರನ್ನು ಮುಂದಿನ ಪ್ರಧಾನಿಯನ್ನಾಗಿ ಬಿಂಬಿಸಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ
ಒಂದು ದೊಡ್ಡ ಪಟ್ಟಿಯನ್ನು ಅಂದರೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಯೋಗಿಯವರು ಮಾಡಿಕೊಟ್ಟಾಗ ಅದರಲ್ಲಿ ಸುಮಾರು 35 ವ್ಯಕ್ತಿಗಳನ್ನು ಅವರು ಬದಲಾಯಿಸ್ತಾರೆ. ಆ ಬದಲಾಯಿಸಿದಂಥ ಬಹುತೇಕ ವ್ಯಕ್ತಿಗಳು ಸೋತಿದ್ದಾರೆ ಅನ್ನುವಂಥ ಒಂದು ಸಂದೇಶ ಇದೆ. ಇದರ ಹಿಂದೆ ಕಳೆದ 1.5-2 ವರ್ಷಗಳ ಹಿಂದೆಯಿಂದನೂ ಆರ್ ಎಸ್ ಎಸ್ನ ಪ್ರಮುಖರು ಮುಂದಿನ ಅಭ್ಯರ್ಥಿ ಅಂದರೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಯೋಗಿಯವರನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥಿತವಾದ ಒಂದು ಭಾಗ ನಡೀತಾನೇ ಇತ್ತು. ಅದೇ ಕಾರಣಕ್ಕೋಸ್ಕರ ದೆಹಲಿಯಿಂದ ಆರ್ ಎಸ್ ಎಸ್ನ ಕೇಂದ್ರವನ್ನು ಲಕ್ನೋಗೆ ಬದಲಾಯಿಸಿದರು. ಅಲ್ಲಿ ಸರಕಾರಿಯವಾಗ ದತ್ತಾತ್ರೇಯ ಹೊಸಬಾಳೆಯವರು ನಿರಂತರವಾಗಿ ಈ ವಿಚಾರವನ್ನು ಅವರ ಜೊತೆಯಲ್ಲಿ ಸಮನ್ವಯ ಸಾಧಿಸ್ತಾ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ಅದು ಆಗಲಿಲ್ಲ. ಎಲ್ಲೋ ಒಂದು ಕಡೆ ಸಂಘ ಮತ್ತು ಬಿ ಜೆ ಪಿಯವರು ಪರಸ್ಪರ ಒಂದು ರೀತಿಯಲ್ಲಿ ಪ್ಯಾರಲಲ್ ಆಗಿ ಹೋಗಲಿಕ್ಕೆ ಹೊರಟರು. ಗೆಲುವಿನ ಒಂದು ದಿಕ್ಕು ನಮ್ಮ ಕಡೆಯೇ ಇದೆ, ಚಾರ್ ಸೋ ಫಾರ್ ಅನ್ನುವಂತಹ ಅತಿಯಾದ ನಂಬಿಕೆ ಮತ್ತು ಅತಿ ವಿಶ್ವಾಸದಿಂದ ನಾವು ಈ ಸಲ ಅಧಿಕಾರಕ್ಕೆ ಬಂದೇ ತೀರ್ತೀವಿ ಅನ್ನುವಂಥ ಭಾಗ ಒಂದು ಕಡೆ ಆದರೆ, ಮೋದಿಯವರು ಮತ್ತೊಂದು ಕಡೆ ನನ್ನ ಮುಖದಿಂದಲೇ ಎಲ್ಲ ಗೆಲ್ಲುವುದು ಅನ್ನುವಂತಹ ವ್ಯಕ್ತಿ ನಿಷ್ಠೆ ಮತ್ತೊಂದು ಕಡೆ ಪ್ರಾರಂಭ ಆಯಿತು. ವ್ಯಕ್ತಿ ನಿಷ್ಠೆ, ತತ್ವ ನಿಷ್ಠೆ, ಈ ಎರಡರ ಘರ್ಷಣೆಯಲ್ಲಿ ಅನೇಕ ಕಾರ್ಯಕರ್ತರು ನಿಷ್ಕ್ರಿಯರಾದರು. ಕೆಲಸ ಮಾಡುವಂತಹ ಅಂದರೆ ಸಕ್ರಿಯವಾಗಿ ಕ್ಷೇತ್ರಕ್ಕೆ ಇಳಿಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಬಿ ಜೆ ಪಿ ಸೋಲನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂತು. ಈ ಸೋಲಿನ ಹಿಂದೆ ಸಂಘದ ಸ್ವಯಂ ಸೇವಕರು ಕೂಡ ಒಂದಷ್ಟು ಪಾತ್ರವನ್ನು ತಗೊಂಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾನು ಗಮನಿಸಿ ನಿಮಗೆ ಹೇಳಬೇಕು ಅನ್ನೋದಾದರೆ, ಯಾವ ಒಂದು ಸಂದೇಶವನ್ನು ಮೋದಿಯವರಿಗೆ ಕೊಟ್ಟರೋ ಆ ಮೋದಿಯವರು ಮಾಡಬೇಕಾದಂಥ ಕೆಲಸಗಳನ್ನು ಯಾಕೆ ಮಾಡೋ ಹಾಗೆ ಮಾಡಲಿಲ್ಲ ಅಂದರೆ, ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ನಿಯಂತ್ರಣ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಘದ ಪ್ರತಿನಿಧಿಯಾಗಿ ಅಲ್ಲಿ ಸಂಘಟನಾ ಕಾರ್ಯದರ್ಶಿಯನ್ನು ನೇಮಿಸ್ತಾರೆ. ಆ ರೀತಿಯಲ್ಲಿ ಇವತ್ತು ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಬಿ ಎಲ್ ಸಂತೋಷ್ ಮೂಲಕ ಬಿ ಜೆ ಪಿಯನ್ನು ಯಾಕೆ ನಿಯಂತ್ರಿಸಲಿಲ್ಲ, ಮೋದಿಯನ್ನು ಯಾಕೆ ಸರಿಯಾಗಿ ನಿಯಂತ್ರಿಸಲಿಲ್ಲ? ಅವರು ಇವತ್ತು ದೇಶವನ್ನು ಅಂದರೆ ದೇಶದಲ್ಲಿರುವಂತಹ ಸಂಘ ಪರಿವಾರದ ವಿಚಾರವನ್ನು ಒಪ್ಪದವರನ್ನು ದೇಶ ದ್ರೋಹಿಗಳಂತೆ ಬಿಂಬಿಸ್ತಾ ಬಂದರು. ಭ್ರಷ್ಟಾಚಾರಿಗಳನ್ನು ಪಕ್ಷದೊಳಗಡೆ ಸೇರಿಸ್ಕೊಂಡ್ರು, ಪಕ್ಷಗಳನ್ನು ಒಡೆದು ರಾಜ್ಯ ಸರ್ಕಾರಗಳನ್ನು ಕೆಡವಿ ಆ ಅಧಿಕಾರಕ್ಕೆ ತಗೊಂಡಂತಹ ಅಧಿಕಾರವನ್ನು ಹಿಡಿದಂತಹ ಸಂದರ್ಭದಲ್ಲಿ ಮೋಹನ್ ಭಾಗವತರು ಮಾತಾಡಲಿಲ್ಲ, ಬಾಯಿ ಬಿಡಲಿಲ್ಲ. ಇದೆಲ್ಲವನ್ನು ಗಮನಿಸ್ತಾ ಹೋದಾಗ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಒಂದು ರೀತಿಯಲ್ಲಿ ಸಮಯ ಸಾಧಕರಾಗಿ ಯಾವ ಸಂದರ್ಭದಲ್ಲಿ ಬಿ ಜೆ ಪಿಯವರ ತಪ್ಪಾಗಿರುತ್ತೋ ಆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಮಾತನಾಡೋದಕ್ಕಿಂತಲೂ ಹೆಚ್ಚು ಸಂಘದವರು ಮಾತನಾಡ್ತಾರೆ. ಅದೇ ರೀತಿಯಲ್ಲಿ ಸಂಘ ಮಾಡಿದಂತಹ ತಪ್ಪುಗಳನ್ನು ಅಥವಾ ಸಂಘದ ರಕ್ಷಣೆಗೆ ಬಿ ಜೆ ಪಿಯವರು ನಿಂತ್ಕೊಂಡು ಇವತ್ತು ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ದ್ವಂದ್ವ ಯಾಕೆ ಅಂತ ಹೇಳಬೇಕು ಅನ್ನೋದಾದರೆ, ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅನ್ನೋದಾದರೆ ಅದಕ್ಕೆ ಸಂಘದ ಕೆಳಹಂತದ ಕಾರ್ಯಕರ್ತರು ಅಂದರೆ ಪ್ರತಿಯೊಂದು ಮನೆ ಮನೆಗೆ ತಲುಪುವಂತಹ ಸುದ್ದಿಯನ್ನು ತಲುಪಿಸುವಂತಹ ಮನ ಪರಿವರ್ತನೆ ಮಾಡಿ ಬಿ ಜೆ ಪಿಯನ್ನು ಗೆಲ್ಲಿಸುವಂತಹ ಶಕ್ತಿ ಅದು ಸಂಘಕ್ಕಿದೆ. ಅಂತಹ ಶಕ್ತಿಯನ್ನು ಗಳಿಸ್ಕೊಂಡಂತಹ ಬಿ ಜೆ ಪಿಯವರು ಮಾಡಿದ್ದೇನು ಅಂತ ಹೇಳಿದರೆ, ಬಿ ಜೆ ಪಿಯ ಅಧಿಕಾರಕ್ಕೆ ಬಂದ ನಂತರ ಸಂಘಟನೆಗೆ ಬೇನಾಮಿ ಆಸ್ತಿಗಳನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟರು. ಇಡೀ ದೇಶದಲ್ಲಿ ಎಲ್ಲ ಭಾಗಗಳಲ್ಲಿ ಸಂಘ ಪರಿವಾರದವರ ಆಸ್ತಿ 100 ಪಟ್ಟು ಬೆಳೀತು. ಅಂದರೆ ಇವರಿಂದ ಅವರಿಗೆ ಅಧಿಕಾರ, ಅವರಿಂದ ಇವರಿಗೆ ಬೇನಾಮಿ ಆಸ್ತಿ, ಈ ಎರಡೂ ರೀತಿಯ ಒಂದು ಪರಸ್ಪರ ಒಪ್ಪಂದದ ಒಂದು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಇಂತಹ ಚಟುವಟಿಕೆಗಳು ಇವತ್ತು ಬರ್ತಾ ಇರೋದರಿಂದ ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ಎದ್ದು ಕಾಣ್ತಾ ಇರೋದರಿಂದ ಅನೇಕರು ಬಿ ಜೆ ಪಿಯ ಅಧಿಕಾರದಿಂದಾಗಿ ಬೇನಾಮಿ ಆಸ್ತಿ ಹೆಚ್ಚಾಯಿತು ಅನ್ನುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಇಲ್ಲ, ನಾವು ಪ್ರಾಮಾಣಿಕರು, ನಾವು ದೇಶದ ಹಿತವನ್ನು ಬಯಸುವಂಥವರು, ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಸುವಂಥವರು ಅನ್ನುವಂತಹ ಸಂದೇಶವನ್ನು ಕೊಡಲಿಕ್ಕೆ ಮೋಹನ್ ಭಾಗವತರು ನಿನ್ನೆ ಈ ಮಾತುಗಳನ್ನು ಆಡಿದ್ದಾರೆ ವಿನಃ ಇವರು ಒಂದು ರೀತಿಯ ಉಸಿರವಳ್ಳಿಯ ರೀತಿಯಲ್ಲಿ ಬೇಕಾದಾಗ ಬೇಕಾದಂತೆ ಬಣ್ಣ ಬದಲಾಯಿಸುವ ರೀತಿಯಲ್ಲಿ ಇವರ ಚಟುವಟಿಕೆಗಳು ಕಾಣ್ತಾ ಇದೆ ವಿನಃ ಇವರು ನಿಜವಾಗಿಯೂ ಪ್ರಾಮಾಣಿಕತೆಯಿಂದ ದೇಶದ ಅಭಿವೃದ್ಧಿ, ದೇಶದ ಜನಹಿತ, ದೇಶದ ಹಿತವನ್ನು ಬಯಸುವಂಥ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ.
ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಅಧಿಕಾರ ಹಿಡಿದಿರುವಂತಹ ಏನು ಎನ್ ಡಿ ಎ ಇದೆ, ಈ ಎನ್ ಡಿ ಎಯವರು ಕೂಡ ಇವತ್ತು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯ ಶಬ್ದಗಳನ್ನು ಹೇಗೆ ಒಂದು ರೀತಿಯ ಪರಸ್ಪರ ಕೆಸರರ್ಚ ಆಟ ಮಾಡಿದಂತಹ ಪ್ರಸಂಗಗಳು ಈ ಹಿಂದೆ ನಡೆದಿದ್ವು ಅನ್ನುವಂಥದ್ದು ಕೂಡ ಮಾಧ್ಯಮದಲ್ಲಿ ವೈರಲ್ ಆಗಿ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವರು ಎನ್ ಡಿ ಎಯ ಪ್ರಮುಖರಾಗಿ ಮೋದಿಯವರು ಅಧಿಕಾರವನ್ನು ಹಿಡಿದಿದ್ದಾರೆ, ಅದು ಕೂಡ ಅಸಂವಿಧಾನಿಕವಾಗಿ ಅನ್ನುವಂಥದ್ದು ಇಲ್ಲಿ ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾಗಿದೆ. ಬಿಜೆಪಿಯ ಸಂಸದೀಯ ಸಭೆ ನಡೆಯದೆ ತನಗೆ ತಾನೇ ಅಧಿಕಾರವನ್ನು ಅಂದರೆ ನಾಯಕತ್ವವನ್ನು ಆಯ್ಕೆ ಮಾಡಿಕೊಂಡು ಎನ್ ಡಿ ಎ ಮುಖ್ಯಸ್ಥರಾಗಿ ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ. ಇದೆಲ್ಲವೂ ಗಮನಿಸಿರುವಂತಹ ಮೋಹನ ಭಾಗವತರು ಮೋದಿಯವರನ್ನು ಬಳಸಿ ಬಿಸಾಕೋದಕ್ಕೆ ಮಾಡಿರುವಂತಹ ಒಂದು ಸಂಚಿನ ಭಾಗವಾಗಿ ಇದು ಆರ್ ಎಸ್ ಎಸ್ನ ವ್ಯವಸ್ಥಿತವಾದಂಥ ಭಾಗ ಅಂತಲೇ ಹೇಳ್ಬೋದು. ಎಲ್ಲ ಸಂದರ್ಭದಲ್ಲಿ ಶೂದ್ರರನ್ನು ಬಳಸಿ ಬಿಸಾಕುವಂತಹ ವ್ಯವಸ್ಥಿತ ಭಾಗ ಸಂಘದಲ್ಲಿ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಇವತ್ತು ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆದಂತಹ ಸಂಘ ಪರಿವಾರ ಈಗ ಮೋದಿಯನ್ನು ಮೂಲೆಗೆ ತಳ್ಳುವಂತಹ ಒಂದು ಷಡ್ಯಂತ್ರವೂ ಈ ಭಾಗದಲ್ಲಿದೆ. ಜೊತೆಗೆ ಇವರು ಮೊಸಳೆ ಕಣ್ಣೀರು ಸುರಿಸುವ ಮೂಲಕ ನಾವು ಪ್ರಾಮಾಣಿಕರು, ಸಜ್ಜನರು, ದೇಶಭಕ್ತರು ಅನ್ನೋಂಥ ಬಿಂಬಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಜನ ಮೆಚ್ಚಬೇಕಾಗಿಲ್ಲ ಮತ್ತು ಒಪ್ಪಬೇಕಾಗಿಲ್ಲ. ಇದು ನಿಜವಾಗಿಯೂ ಏನು ಅನ್ನುವಂಥದ್ದು, ಈ ವಿಚಾರಗಳನ್ನು ಇನ್ನಷ್ಟು ಆಳವಾಗಿ ನಾವು ಮಾಧ್ಯಮಗಳಲ್ಲಿ ಅಥವಾ ವಿಚಾರಗಳನ್ನು ವಿಮರ್ಶೆ ಮಾಡಿದಾಗ ನಮಗೆ ಸತ್ಯ ಏನಂತ ಗೊತ್ತಾಗುತ್ತೆ. ಅದನ್ನು ಈ ದೇಶದ ಜನತೆ ಮಾಡುವಂತಹ ಬುದ್ಧಿವಂತಿಕೆ ಇದ್ದಾರೆ, ಹೊಂದಿದ್ದಾರೆ ಅನ್ನೋಂಥ ಮಾತುಗಳೊಂದು ನಿಮ್ಮಲ್ಲಿ ಹಂಚಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.